ಈ ಸಿನಿಮಾದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ಗೆ ಒಬ್ಬ ಬಡ ಹುಡುಗಿಯ ಮೇಲೆ ಲವ್ ಆಗುತ್ತೆ. ಆದರೆ ಹುಡುಗನಿಗೆ ಒಂದು ಗಂಭೀರವಾದಂತಹ ಕಾಯಿಲೆ ಇದೆ. ಹಾಗಾಗಿ ಆತ ಕೆಲವೇ ದಿನಗಳಲ್ಲಿ ಸಾವಿನ ಅಂಚಿಗೆ ತಲುಪ್ತಾ ಇರ್ತಾನೆ. ಸೊ ಬನ್ನಿ ಈ ಎಮೋಷನಲ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸಿನಿಮಾದ ಆರಂಭದಲ್ಲಿ ನಾವು ಚಿನ್ ಅನ್ನುವಂತಹ ವ್ಯಕ್ತಿಯನ್ನ ನೋಡ್ತೇವೆ. ಆತ ಒಬ್ಬ ಲೋನ್ ಕಲೆಕ್ಟರ್. ಆತ ಜನರಿಂದ ಇನ್ಸ್ಟಾಲ್ಮೆಂಟ್ ಗಳನ್ನ ಜಬರ್ದಸ್ತಿಯಾಗಿ ಕಲೆಕ್ಟ್ ಮಾಡ್ತಾನೆ. ಯಾರ ಮೇಲೂ ಕೂಡ ದಯಾ ದಾಕ್ಷಿಣ್ಯ ತೋರುವಂತಹ ಮನುಷ್ಯನೇ ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆತ ಒಬ್ಬ ಗೂಂಡ. ಆತ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಅವರನ್ನ ಭಯಪಡಿಸ್ತಾ ಹಾಗೂ ಅವರನ್ನ ಒಡೆದಾದ್ರೂ ಸರಿ ಲೋನ್ ನ ಇನ್ಸ್ಟಾಲ್ಮೆಂಟ್ ಅನ್ನ ಕಟ್ಟಿಸಿಕೊಳ್ತಾ ಇರ್ತಾನೆ. ಆನಂತರ ಆತ ಮೇಡಮ್ ಅನ್ನುವಂತ ಒಬ್ಬ ಲೇಡಿ ಹತ್ರಕ್ಕೆ ಹೋಗ್ತಾನೆ. ಆತ ಆಕೆಗಾಗಿ ಕೆಲಸ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮೇಡಮ್ ಆರ್ಡರ್ ಮಾಡಿದ್ರಿಂದ ಚೆನ್ ಒಂದು ಹಾಸ್ಪಿಟಲ್ಗೆ ಬರ್ತಾನೆ. ಯಾಕಂದ್ರೆ ಅಲ್ಲಿ ಆತ ಮತ್ತೊಬ್ಬ ವ್ಯಕ್ತಿಯಿಂದ ದುಡ್ಡನ್ನು ವಸೂಲಿ ಮಾಡ್ಬೇಕಾಗಿರುತ್ತೆ. ಆದ್ರೆ ವ್ಯಕ್ತಿ ಆ ಟೈಮಲ್ಲಿ ಕೋಮದಲ್ಲಿರ್ತಾನೆ. ಹಾಗೇನೆ ಇಲ್ಲಿ ಆ ವ್ಯಕ್ತಿಯ ಮಗಳು ಕೂಡ ಕಾಣಿಸ್ತಾಳೆ. ಮತ್ತು ಅವಳು ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಂಡ್ ಅವಳ ಹೆಸರು ಟಿಮ್. ಅವಳು ಇವರನ್ನ ದುಡ್ಡಿನ ವಿಷಯ ಆಮೇಲೆ ನೋಡ್ಕೊಳ್ಳೋಣ, ಪ್ಲೀಸ್ ಇಲ್ಲಿಂದ ಹೊರಟೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಅಲ್ಲಿಗೆ ಬಂದಂತ ಇವರು ಅವಳ ಮಾತುಗಳನ್ನ ಕೇಳುವ ಪರಿಸ್ಥಿತಿಯಲ್ಲೇ ಇರೋದಿಲ್ಲ. ಹಾಗಾಗಿ ಚೆನ್ ಮತ್ತು ಗ್ಯಾಂಗ್ ಅವಳ ಮೇಲೆ ಧಮಕಿ ಹಾಕ್ತಾರೆ ಮತ್ತು ಕೋಮಾದಲ್ಲಿದ್ದಂತ ವ್ಯಕ್ತಿಯನ್ನ ಅಲ್ಲಿಂದ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫೈನಲಿ ಅವಳು ಇಷ್ಟವಿಲ್ಲದೆ ಹೋದ್ರು ಕೂಡ ಪೇಪರ್ ಗಳಿಗೆ ಸೈನ್ ಮಾಡಬೇಕಾಗುತ್ತೆ. ಮತ್ತು ಅದರಲ್ಲಿ ಬರ್ತಿರುತ್ತೆ, 3 ದಿನಗಳಲ್ಲಿ ಅವರ ಬಾಕಿ ಹಣವನ್ನ ಚುಕ್ತಾ ಮಾಡದೆ ಹೋದ್ರೆ ಟಿಮ್ ಅವಳ ಬಾಡಿ ಪಾರ್ಟ್ಸ್ ಗಳನ್ನ ಸೇಲ್ ಮಾಡಿ ಅವರ ಬಾಕಿ ಹಣವನ್ನ ತೆಗೆದುಕೊಳ್ಳಬಹುದು ಅಂತ. ಅದೇ ಸಮಯದಲ್ಲಿ ನಾವು ಚೆನ್ನನ್ನ ನೋಡ್ತೇವೆ. ಆತ ತುಂಬಾ ಕುತೂಹಲದಿಂದ ಮತ್ತು ಅವಳನ್ನ ಇಷ್ಟಪಡುವನಂತೆ ಅವಳನ್ನ ನೋಡ್ತಾ ಇರ್ತಾನೆ. ಯಾಕಂದ್ರೆ ಅವಳು ಅವನಿಗೆ ತುಂಬಾ ಇಷ್ಟವಾಗಿರ್ತಾಳೆ. ಆನಂತರ ಅವನು ಮನೆಗೆ ಬರ್ತಾನೆ, ಅವಳ ನೆನಪಲ್ಲೇ ಬೆಡ್ಡಲ್ಲಿ ಮಲಗಿರ್ತಾನೆ. ಇನ್ನು ಟಿಮ್ ಹಾಸ್ಪಿಟಲ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೆ ಚೆನ್ ಅಲ್ಲಿಗೆ ಬಂದು ಅವಳನ್ನು ನೋಡ್ತಾ ನಿಂತಿರ್ತಾನೆ. ಚೆನ್ ಅಂದಿನಿಂದ ಅವಳು ಹಿಂದೆ ಮುಂದೆ ತಿರುಗ್ತಾನೆ, ಅವಳ ಜೊತೆ ಮಾತಾಡ್ತಾನೆ. ಆದ್ರೆ ಅವಳಲ್ಲಿ ಯಾವುದೇ ಫೀಲಿಂಗ್ಸ್ ಕೂಡ ಕ್ರಿಯೇಟ್ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆ ಅವಳನ್ನ ತುಂಬಾ ಇನ್ಸಲ್ಟ್ ಮಾಡಿದ್ದಾನೆ. ಅದರಿಂದ ಇದರಿಂದಾಗಿ ಅವಳು ಅವನ ಮೇಲೆ ಸಿಟ್ ಮಾಡ್ಕೊಳ್ತಾ ಇರ್ತಾಳೆ. ಆನಂತರ ನಾವು ಚೆನ್ನ ಫ್ಯಾಮಿಲಿಯನ್ನು ನೋಡ್ತೇವೆ. ಆತ ತನ್ನ ಫಾದರ್ ಹಾಗೂ ಬ್ರದರ್ ಜೊತೆ ಮನೆಯಲ್ಲಿರ್ತಾನೆ. ಆದ್ರೆ ಅವರ ಮನೆಯಲ್ಲಿ ಯಾವಾಗ್ಲೂ ಕೂಡ ಜಗಳ ನಡೀತಾನೆ ಇರುತ್ತೆ. ಅವನ ಫಾದರ್ ಒಬ್ಬ ಬಸ್ ಡ್ರೈವರ್ ಮತ್ತು ಅವನ ಬ್ರದರ್ ಒಬ್ಬ ಬಾರ್ಬರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ಒಂದಿನ ಚೆನ್ ಟಿಮ್ ನ ಆಫೀಸ್ ಅಲ್ಲಿ ಇರ್ತಾನೆ. ಆ ಟೈಮಲ್ಲಿ ಟಿಮ್ ನ ಬಾಸ್ ಅವಳನ್ನ ಟಚ್ ಮಾಡ್ತಾ ಇರ್ತಾನೆ. ಇದರಿಂದ ಸಿಟ್ಟಾದಂತಹ ಚೆನ್ ಅವನನ್ನ ಅಟ್ಟಾಡಿಸಿಕೊಂಡು ಅಲ್ಲೆಲ್ಲ ಹೊಡಿತಾನೆ. ಇದರಿಂದಾಗಿ ಟಿಮ್ ಪೊಲೀಸರಿಗೆ ಕಾಲ್ ಮಾಡ್ತಾಳೆ ಮತ್ತು ಪೊಲೀಸರು ಅಲ್ಲಿಗೆ ಬಂದು ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಸ್ಟೇಷನ್ ನಲ್ಲಿ ಇರುವಂತ ಪೊಲೀಸ್ ಆಫೀಸರ್ ಚೆನ್ನ ಫ್ರೆಂಡೇ ಆಗಿರೋದ್ರಿಂದ ಆತ ಅವನನ್ನ ಬಿಟ್ಟು ಕಳಿಸ್ತಾನೆ. ಅಷ್ಟರಲ್ಲಾಗ್ಲೇ ಚೆನ್ಗೆ ಟಿಮ್ ಮೇಲೆ ತುಂಬಾ ಪ್ರೀತಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಅವನು ಏನೇ ಮಾಡಿಯಾದ್ರೂ ಸರಿ ಅವಳನ್ನ ಪಡ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತಾನೆ. ಹೀಗಾಗಿ ಆತ ಮಾರನೇ ದಿನ ಟಿಮ್ ಹತ್ರ ಒಂದು ಪ್ರಪೋಸಲ್ ಅನ್ನ ಇಡ್ತಾನೆ. ಅದೇನಂದ್ರೆ, ಒಂದ್ ವೇಳೆ ನೀನ್ ನನ್ ಜೊತೆ ಡೇಟಿಂಗ್ ಗೆ ಬರೋದಾದ್ರೆ ನಿಮ್ಮ ಲೋನ್ ನ ಅಮೌಂಟ್ ಅಲ್ಲಿ ಒಂದಷ್ಟು ದುಡ್ಡು ಕಡಿಮೆ ಆಗ್ತಾ ಇರುತ್ತೆ ಅಂತಾನೆ. ಅಷ್ಟೇ ಅಲ್ಲ, ನಾವ್ ಯಾವಾಗ ಡೇಟಿಂಗ್ ಅಂತ ಹೋಗ್ತಿವೋ ಹಾಗೆಲ್ಲವೂ ಕೂಡ ಅಮೌಂಟ್ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಇದರಿಂದಾಗಿ ಟಿಮ್ ಗೆ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದರಿಂದಾಗಿ ಅವಳು ಅವನನ್ನ ಚೆನ್ನಾಗಿ ಬೈದು ಅಲ್ಲಿಂದ ಇದ್ದು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅವಳು ಹಾಸ್ಪಿಟಲ್ಗೆ ಬರ್ತಾಳೆ. ಆಗ ಅಲ್ಲಿ ಹೇಳ್ತಾರೆ, ನಿಮ್ಮ ಫಾದರ್ ನ ಟ್ರೀಟ್ಮೆಂಟ್ ನ ಬಾಕಿ ಅಮೌಂಟ್ ಅನ್ನ ಪೇ ಮಾಡಿದ್ರೆ ಮಾತ್ರ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಟಿಮ್ ಹತ್ರ ದುಡ್ಡು ಇರೋದಿಲ್ಲ. ಹಾಗಾಗಿ ಅವಳು ತನ್ನ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ದುಡ್ಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಅವಳಿಗೆ ದುಡ್ಡನ್ನ ಕೊಡೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ಹೀಗಾಗಿ ಕೊನೆಗೆ ಅವಳು ಚೆನ್ನ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ಮತ್ತೆ ಅವಳು ಹೇಳ್ತಾಳೆ, ನಾನು ನಿನ್ ಜೊತೆ ಬೈಕ್ ಅಲ್ಲಿ ಓಡಾಡ್ತೀನಿ, ಮಾತಾಡ್ತೀನಿ ಮತ್ತು ಡಿನ್ನರ್ ಮಾಡ್ತೀನಿ, ಅದ್ ಬಿಟ್ರೆ ಬೇರೇನೂ ಇಲ್ಲ ಅಂತಾಳೆ. ಇದನ್ನ ಕೇಳಿದಂತ ಚೆನ್ ತುಂಬಾ ಖುಷಿ ಆಗ್ತಾನೆ. ಆನಂತರ ಇಬ್ಬರು ಕೂಡ ಒಂದು ಡಿನ್ನರ್ ಗೆ ಹೋಗ್ತಾರೆ. ಆದ್ರೆ ಟಿಮ್ ಅವನ ಜೊತೆ ಒಂಚೂರು ಕೂಡ ಡಿನ್ನರ್ ಮಾಡೋದಿಲ್ಲ. ಯಾಕಂದ್ರೆ ಅವಳಿಗೆ ಅವಳದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಜೊತೆಗೆ ಚೆನ್ನ ಮೇಲೆ ವಿಪರೀತವಾದಂತ ಕೋಪ ಇರುತ್ತೆ. ಆದ್ರೂ ಕೂಡ ಅವನ ಜೊತೆ ಡೇಟಿಂಗ್ ಒಪ್ಕೊಂಡಿರೋದ್ರಿಂದ ಅವನ ಜೊತೆ ಬಂದು ಕೂತ್ಕೊಂಡಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಚೆನ್ ಸ್ಮಾರ್ಟ್ ಆಗಿ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತು ಟಿಮ್ ಫಾದರ್ ನ ಆರೈಕೆ ಮಾಡತೊಡಗ್ತಾನೆ. ಇದನ್ನ ನೋಡಿದಂತ ಟಿಮ್ ಕೂಡ ಒಂದ್ ಸ್ವಲ್ಪ ಖುಷಿ ಆಗ್ತಾಳೆ. ಆನಂತರ ಫಸ್ಟ್ ಟೈಮ್ ಅವಳು ಚೆನ್ನ ಜೊತೆ ಡಿನ್ನರ್ ಮಾಡ್ತಾಳೆ. ಯಾಕಂದ್ರೆ ಈಗ ಆತ ಅವಳಿಗೆ ಒಂದ್ ಸ್ವಲ್ಪ ಇಷ್ಟವಾಗ್ತಾ ಇರ್ತಾನೆ. ಕೆಲವು ದಿನಗಳು ಹೀಗೆ ಕಳೀತಾ ಹೋಗ್ತಾ ಇರ್ತವೆ, ಜೊತೆಗೆ ಇಬ್ಬರಲ್ಲೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆನಂತರ ಒಂದಿನ ನಾವು ಚೆನ್ನ ಸ್ನೇಹಿತರನ್ನ ನೋಡ್ತೇವೆ. ಅವರು ಒಬ್ಬ ಹೋಟೆಲ್ ಮಾಲೀಕನ ಹತ್ರ ದುಡ್ಡನ್ನು ವಸೂಲಿ ಮಾಡಕ್ಕೆ ಬಂದು ಅವನನ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ. ಯಾಕಂದ್ರೆ ಆ ಹೋಟೆಲ್ ನ ಓನರ್ ಇನ್ಸ್ಟಾಲ್ಮೆಂಟ್ ಅನ್ನ ಸರಿಯಾಗಿ ಕಟ್ಟಿರೋದಿಲ್ಲ. ಆದ್ರೆ ಆ ಟೈಮಲ್ಲಿ ಚೆನ್ ಅಲ್ಲಿಗೆ ಬಂದು ಹೋಟೆಲ್ ನವನನ್ನ ಸೇವ್ ಮಾಡ್ತಾನೆ. ಆದ್ರೆ ಇದೆಲ್ಲವನ್ನು ಕೂಡ ದೂರದಿಂದಲೇ ನೋಡ್ತಾ ಇದ್ದಂತಹ ಟಿಮ್ ಅವನನ್ನ ಅಪಾರ್ಥ ಮಾಡ್ಕೊಳ್ತಾಳೆ. ಚೆನ್ ಈಗಲೂ ಕೂಡ ಹೋಟೆಲ್ ನವನ್ನ ನೋಡಿದು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಿರ್ತಾಳೆ. ಇದರಿಂದ ಸಿಟ್ಟಾಗಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಮಾರನೇ ದಿನ ಚೆನ್ ಅವಳನ್ನ ಮೀಟ್ ಮಾಡೋದಕ್ಕಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಆದ್ರೆ ಟಿಮ್ ಅವನನ್ನ ಬೈತಾ ಅಲ್ಲಿಂದ ಹೊರಟೋಗೋದಕ್ಕೆ ಹೇಳ್ತಾಳೆ ಮತ್ತು ಅವನ ದುಡ್ಡನ್ನು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳು ಅವನ ಮೇಲೆ ತುಂಬಾ ಸಿಟ್ಟಾಗಿರ್ತಾಳೆ. ಆ ಟೈಮಲ್ಲಿ ಚೆನ್ ತನ್ನ ಫೀಲಿಂಗ್ಸ್ ಅನ್ನ ಅವಳ ಹತ್ರ ಹೇಳ್ಕೊಳ್ತಾನೆ. ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಅವಳ ಹತ್ರ ಕೇಳ್ಕೊಳ್ತಾನೆ.
ಆದರೆ ಟಿಮ್ ಮಾತ್ರ ಅವನ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳೋದಿಲ್ಲ. ಹೀಗಾಗಿ ಅವಳು ತನ್ನ ಫಾದರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದಾಗಿ ಚೆನ್ ತುಂಬಾ ನೊಂದು ಹೋಗ್ತಾನೆ. ಹೀಗಾಗಿ ಅವನು ತುಂಬಾ ಡ್ರಿಂಕ್ಸ್ ಮಾಡಿ ಒಬ್ಬ ಪ್ರಾಸ್ಟಿಟ್ಯೂಟ್ ಹತ್ರಕ್ಕೆ ಹೋಗ್ತಾನೆ ಮತ್ತು ಅವಳ ಜೊತೆಯೂ ಕೂಡ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ. ಇದರಿಂದಾಗಿ ಅವಳು ಕೂಡ ಒದ್ದವನನ್ನು ಹೊರಕ್ಕೆ ಹಾಕ್ತಾಳೆ. ಆನಂತರ ಅದೇ ಪರಿಸ್ಥಿತಿಯಲ್ಲಿ ಚೆನ್ ಹಾಸ್ಪಿಟಲ್ಗೆ ಬರ್ತಾನೆ. ಅಂಡ್ ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಟಿಮ್ನ ಫಾದರ್ ಡೆತ್ ಆದ್ರು ಅಂತ. ಮತ್ತು ಅವಳ ಹತ್ರ ಅವಳ ಫಾದರ್ನ ಫ್ಯೂನರಲ್ ಮಾಡೋದಕ್ಕೂ ಕೂಡ ದುಡ್ಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಅವನು ಒಂದು ರೂಮನ್ನು ರೆಂಟ್ಗೆ ತೆಗೆದುಕೊಂಡು ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಟಿಮ್ಳ ಫಾದರ್ನ ಫ್ಯೂನರಲನ್ನು ನೆರವೇರಿಸ್ತಾನೆ. ಅದೇ ಟೈಮಲ್ಲಿ ಅವಳಿಗೆ ಆ ಹೋಟೆಲ್ನ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಆ ಟೈಮಲ್ಲಿ ಅವರು ಹೇಳ್ತಾರೆ ಚೆನ್ ನಮ್ಮನ್ನು ಹೊಡೆಯಲಿಲ್ಲ, ಬದಲಿಗೆ ನಮ್ಮನ್ನು ಬಚಾವ್ ಮಾಡ್ದ ಅಂತ. ಇದನ್ನು ಕೇಳಿದಂತ ಟಿಮ್ಗೆ ತಾನು ಎಂತ ತಪ್ಪು ಮಾಡಿದೆ ಅನ್ನೋದು ಅರ್ಥವಾಗುತ್ತೆ. ಹೀಗಾಗಿ ಅವಳು ಅವನ ಹತ್ರ ಸಾರಿ ಕೇಳಿ ಅವನನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಆದರೆ ಟಿಮ್ಳ ಮನೆ ತುಂಬಾ ಚಿಕ್ಕದು. ಇಷ್ಟು ಚಿಕ್ಕ ಮನೆಯಲ್ಲಿ ಇವಳು ಮತ್ತು ಇವಳ ಫಾದರ್ ಹೇಗೆ ಬದುಕ್ತಿದ್ದಾರೆ ಅನ್ಕೊಂಡು ತುಂಬಾ ಎಮೋಷನಲ್ ಆಗ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಇಬ್ಬರು ಮತ್ತೆ ಮೀಟ್ ಆಗ್ತಾರೆ. ಚೆನ್ ಅವಳ ಬಗ್ಗೆ ತುಂಬಾ ಕೇರ್ ತಗೊಳ್ತಾನೆ. ಇದಾದ ನಂತರ ಟಿಮ್ ಅವನಿಗೊಂದು ಕಿಸ್ ಕೊಡ್ತಾಳೆ. ಅಂಡ್ ಇಬ್ಬರು ಕೂಡ ಪರಸ್ಪರ ಐ ಲವ್ ಯು ಹೇಳ್ತಾರೆ. ಇಲ್ಲಿಂದ ಅವರಿಬ್ಬರ ಪ್ರೇಮ ಪರ್ವ ಶುರುವಾಗ್ತಾ ಹೋಗುತ್ತೆ. ಹೀಗೆ ದಿನಗಳು ಉರುಳ್ತಾ ಹೋಗ್ತಾ ಇರ್ತವೆ. ಅಂಡ್ ಇಬ್ಬರು ಕೂಡ ತಮ್ಮ ಲೈಫ್ಗಳಲ್ಲಿ ತುಂಬಾ ಖುಷಿಯಾಗಿ ಇರ್ತಾರೆ. ಆ ಟೈಮಲ್ಲಿ ಟಿಮ್ ಚೆನ್ಗೆ ಹೇಳ್ತಾಳೆ ನನಗೊಂದು ಟೀ ಶಾಪ್ ಮಾಡುವಂತಹ ದೊಡ್ಡ ಕನಸಿದೆ ಅಂತ. ಆಗ ಚೆನ್ ಹೇಳ್ತಾನೆ ನಾವಿಬ್ಬರು ಕೂಡ ಜೊತೆಯಾಗಿ ಸೇರಿ ನಿನ್ನ ಈ ಕನಸನ್ನ ಕಂಪ್ಲೀಟ್ ಮಾಡೋಣ ಅಂತ. ಸೀನ್ ಕಟ್ ಮಾಡಿದ್ರೆ ಚೆನ್ ತನ್ನ ಮೇಡಮ್ ಹತ್ರಕ್ಕೆ ಬರ್ತಾನೆ. ಇನ್ಮೇಲಿಂದ ನಾನು ಈ ವಸೂಲಿ ಮಾಡುವಂತ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿದಂತ ಅವನ ಮೇಡಮ್ ಅವನ ಜೊತೆ ಏನು ಮಾತಾಡೋದಿಲ್ಲವಾದರೂ ಒಳಗೊಳಗೆ ಅವನ ಮೇಲೆ ತುಂಬಾ ಸಿಟ್ಟಾಗ್ತಾ ಇರ್ತಾಳೆ. ಮಾನವ ದಿನ ಟಿಮ್ ಮತ್ತು ಚೆನ್ ಇಬ್ಬರು ಕೂಡ ತಮ್ಮ ಟೀ ಶಾಪ್ ಅನ್ನು ಓಪನ್ ಮಾಡೋದಕ್ಕೋಸ್ಕರ ಒಂದು ಪ್ಲೇಸ್ ಅನ್ನು ಹುಡುಕಾಡ ತೊಡಗ್ತಾರೆ. ಆ ಟೈಮಲ್ಲಿ ಅವರಿಗೆ ಒಂದು ಚೆನ್ನಾಗಿರುವಂತ ಪ್ಲೇಸ್ ಏನೋ ಸಿಗುತ್ತೆ. ಆದ್ರೆ ಅದಕ್ಕೆ ರೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ಹುಡುಕಿರುವಂತ ಶಾಪ್ನ ಜಾಗ ತುಂಬಾ ಫೇಮಸ್ ಆದಂತಹ ಪ್ಲೇಸ್ ಅಲ್ಲಿ ಇರುತ್ತೆ. ಟಿಮ್ ತನ್ನ ಫಾದರ್ ಇಂದ ಬಂದಿರುವಂತಹ ಇನ್ಶೂರೆನ್ಸ್ ಅಮೌಂಟ್ ಎಲ್ಲವನ್ನು ಕೂಡ ಆ ಟೀ ಶಾಪ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾಳೆ. ಆನಂತರ ಮಾರನೇ ದಿನ ಇನ್ಶೂರೆನ್ಸ್ನ ದುಡ್ಡೆಲ್ಲವನ್ನು ಕೂಡ ಟಿಮ್ ಹತ್ರಕ್ಕೆ ಕೊಡ್ತಾಳೆ ಮತ್ತು ಒಬ್ಬ ಡೀಲರ್ ಹತ್ರ ಡೀಲ್ ಮಾತಾಡೋದಕ್ಕೆ ಒಂದು ಪ್ಲೇಸ್ಗೆ ಬರೋದಕ್ಕೆ ಹೇಳ್ತಾಳೆ. ಆದರೆ ಚೆನ್ ಆ ದುಡ್ಡೆಲ್ಲವನ್ನು ಕೂಡ ತೆಗೆದುಕೊಂಡು ಗ್ಯಾಂಬ್ಲಿಂಗ್ ಆಡೋದಕ್ಕಂತ ಹೊರಟುಬಿಡ್ತಾನೆ. ಆದರೆ ಈ ಕಡೆ ಟಿಮ್ ಮಾತ್ರ ಅವನು ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆ ಗ್ಯಾಂಬ್ಲಿಂಗ್ ಪ್ಲೇಸ್ಗೆ ಬಂದಂತಹ ಚೆನ್ನನ್ನ ಒಂದಷ್ಟು ಜನ ರೌಡಿಗಳು ಅಟ್ಟಾಡಿಸಿ ಹೊಡಿತಾರೆ ಮತ್ತು ಅವನ ಹತ್ರ ಇದ್ದಂಥ ದುಡ್ಡನ್ನು ಕಿತ್ಕೊಂಡು ಹೊರಟು ಹೋಗ್ತಾರೆ. ಅಸಲಿಗೆ ಆ ಗೂಂಡಾಗಳನ್ನ ಚೆನ್ ಕೆಲಸ ಮಾಡ್ತಾ ಇದ್ದಂಥ ಮೇಡಮ್ಮೆ ಪ್ಲಾನ್ ಮಾಡಿ ಕಳಿಸಿರ್ತಾಳೆ. ಈ ಕಡೆ ತುಂಬಾ ಟೈಮ್ ಆಗಿ ಹೋಗಿದ್ದರಿಂದ ಟಿಮ್ ಅಲ್ಲಿಂದ ಎದ್ದು ಹೊರಡ್ತಾಳೆ. ಆದರೆ ಅದೇ ಸಂದರ್ಭದಲ್ಲಿ ಚೆನ್ ಗಾಯಗೊಂಡು ಅಲ್ಲಿಗೆ ಬರ್ತಾನೆ. ಆದರೆ ಚೆನ್ಗೆ ಆ ಸಂದರ್ಭದಲ್ಲಿ ತನ್ನ ಮೇಲೆ ತನಗೆ ಕೋಪ ಬರ್ತಾ ಇರುತ್ತೆ. ಯಾಕಂದ್ರೆ ಟಿಮ್ಳ ಫಾದರ್ನ ಇನ್ಶೂರೆನ್ಸ್ ಹಣವೆಲ್ಲವನ್ನು ಕೂಡ ಆತ ಹಾಳು ಮಾಡಿರ್ತಾನೆ. ಹೀಗಾಗಿ ಆತ ತನಗೆ ತಾನೇ ಶಿಕ್ಷೆಯನ್ನು ಕೊಟ್ಕೊಳ್ಳೋದಕ್ಕಂತ ಟಿಮ್ ಹತ್ರ ಸುಳ್ಳು ಹೇಳ್ತಾನೆ. ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ಕೇವಲ ನಿನ್ನ ಹತ್ರ ಇರುವಂತಹ ದುಡ್ಡನ್ನು ಎಗರಿಸೋದಕ್ಕೋಸ್ಕರ ಈ ತರ ಎಲ್ಲ ಡ್ರಾಮಾ ಮಾಡಿದೆ ಅಂತಾನೆ. ಇದೆಲ್ಲವನ್ನು ಕೂಡ ಕೇಳಿದಂತ ಟಿಮ್ಗೆ ತುಂಬಾನೇ ಕೋಪ ಬರುತ್ತೆ. ಹೀಗಾಗಿ ಅವಳು ಅವನ ಕೆನ್ನಿಗೆ ಬರೆಸಿ ತಮ್ಮ ನಡುವಿನ ರಿಲೇಶನ್ಶಿಪ್ ಅನ್ನ ಬ್ರೇಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಅದೇ ದುಃಖ ಕೋಪದಲ್ಲಿ ಇದ್ದಂತಹ ಚೆನ್ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಹೊಡೆದಾಕ್ತಾನೆ ಮತ್ತು ಅಲ್ಲಿಂದ ಜೈಲಿಗೆ ಹೊರಟು ಹೋಗ್ತಾನೆ. ಹೀಗೆ 6 ತಿಂಗಳುಗಳು ಕಳೆದು ಹೋಗ್ತವೆ. ಅವನ ಜೊತೆಯಲ್ಲಿದ್ದಂತ ಯಾರಿಗೂ ಕೂಡ ಗೊತ್ತಿಲ್ಲ ಚೆನ್ ಎಲ್ಲಿಗೋದ ಏನಾದ ಅಂತ. ಆನಂತರ ಟಿಮ್ ಜೈಲಿಂದ ಹೊರಕ್ಕೆ ಬಂದು ತನ್ನ ಮೇಡಮ್ ಹತ್ರಕ್ಕೆ ಬರ್ತಾನೆ ಮತ್ತು ಅವಳ ಹತ್ರ ಬಂದು ಕೇಳ್ತಾನೆ ನನ್ನ ದುಡ್ಡು ಇಲ್ಲಿ ಅಂತ. ಆದ್ರೆ ಅಷ್ಟರಲ್ಲಾಗ್ಲೇ ಆ ಮೇಡಮ್ ಪೊಲಿಟಿಕ್ಸ್ಗೆ ಬಂದಿರ್ತಾಳೆ. ಹಾಗಾಗಿ ಯಾಕೆ ದುಡ್ಡಿನ ಬಗ್ಗೆ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದ ವಿಪರೀತ ಸಿಟ್ಟಾಗಿ ಹೋದಂತಹ ಚೆನ್ ಅವಳ ಆಫೀಸ್ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕ್ತಾನೆ ಮತ್ತು ಈ ಆಫೀಸ್ಗೆ ಬೆಂಕಿ ಹಾಕಿ ಎಲ್ಲವನ್ನು ಸುಟ್ಟು ಹಾಕ್ತೀನಿ ಅಂತ ಧಮಕಿ ಹಾಕ್ತಾನೆ. ಇದರಿಂದಾಗಿ ಎದುರಿ ಹೋದಂತಹ ಆ ಮೇಡಮ್ ಅವನ ದುಡ್ಡನ್ನು ಅವನಿಗೆ ವಾಪಸ್ ಕೊಡೋದಕ್ಕೆ ಒಪ್ಕೊಳ್ತಾಳೆ. ಆ ಟೈಮಲ್ಲಿ ನಾವು ಒಂದು ಫ್ಲಾಶ್ ಬ್ಯಾಕ್ ಅನ್ನು ನೋಡ್ತೇವೆ. ಆಗ ಅವನಿಗೆ ಗೊತ್ತಾಗೋದೇನು ಅಂದ್ರೆ ಚೆನ್ಗೆ ಬ್ರೈನ್ ಕ್ಯಾನ್ಸರ್ ಇದೆ. ಹಾಗಾಗಿ ಅವನ ಲೈಫಲ್ಲಿ ಉಳಿದಿರೋದು ಕೆಲವೇ ದಿನಗಳು ಅಂತ. ಆನಂತರ ಚೆನ್ ಟಿಮ್ ಹತ್ರಕ್ಕೆ ಬರ್ತಾನೆ. ತಾನು ತಂದಿದ್ದಂತ ದುಡ್ಡನ್ನ ಅವಳಿಗೆ ಕೊಡೋದಕ್ಕೆ ಹೋಗ್ತಾನೆ. ಆದ್ರೆ ಅವಳು ಅವನ ದುಡ್ಡನ್ನ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಅವಳು ಅವನ ಮೇಲೆ ಸಿಟ್ಟಲ್ಲೇ ಇರ್ತಾಳೆ. ಹೀಗಾಗಿ ಅವಳು ಅವನನ್ನು ಹೊಡೆದು ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಚೆನ್ ಮನೆಗೆ ಬರ್ತಾನೆ. ಅಲ್ಲಿ ತನ್ನ ಫಾದರ್ ಅನ್ನ ನೋಡ್ತಾನೆ. ಅವನ ಫಾದರ್ಗೆ ಹುಷಾರಿಲ್ಲದೆ ಇದ್ರು ಕೂಡ ಅವರಿಂದ ತನ್ನ ಬ್ರದರ್ ಕೆಲಸ ಮಾಡಿಸ್ತಾ ಇರೋದನ್ನ ನೋಡಿ ಸಿಟ್ಟಾಗಿ ಹೋಗ್ತಾನೆ ಮತ್ತು ತನ್ನ ಬ್ರದರ್ ಅನ್ನ ಹೊರ ಕೇಳ್ಕೊಂಡು ಬಂದು ಚೆನ್ನಾಗಿ ಹೊಡಿತಾನೆ. ಸೀನ್ ಕಟ್ ಮಾಡಿದ್ರೆ ತಂದೆ ಮತ್ತು ಮಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡ್ಕೊಳ್ತಾರೆ. ಚೆನ್ ಮತ್ತೆ ಟಿಮ್ಳನ್ನ ನೋಡೋದಕ್ಕೆ ವಾಪಸ್ ಬರ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಅವಳು ಬೇರೊಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದನ್ನ ನೋಡ್ತಾನೆ. ಇದರಿಂದಾಗಿ ಚೆನ್ ತುಂಬಾನೇ ನೊಂದ್ಕೊಳ್ತಾನೆ ಮತ್ತು ತುಂಬಾನೇ ಹೇಳ್ತಾನೆ. ಆದ್ರೆ ಅವನಿಂದ ಏನೂ ಮಾಡೋದಕ್ಕಾಗಲ್ಲ ಅನ್ನೋದು ಕೂಡ ಗೊತ್ತು.
ಹೀಗಾಗಿ ಅವನು ತಲೆ ಸುತ್ತಿ ಬಂದು ಅಲ್ಲೇ ಕೆಳಕ್ಕೆ ಬೀಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಅವನ ಕಣ್ಣುಗಳು ಹಾಸ್ಪಿಟಲ್ನಲ್ಲಿ ಓಪನ್ ಆಗ್ತವೆ. ಅಲ್ಲಿ ಅವನು ಈ ಟೌನನ್ನೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ ಮತ್ತು ಬಸ್ ಸ್ಟ್ಯಾಂಡ್ ಕಡೆ ನಡೀತಾ ಹೋಗ್ತಾನೆ. ಇನ್ನು ಚಿನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಂಥ ವಿಷಯವನ್ನು ತಿಳ್ಕೊಂಡಂತಹ ಟಿಮ್ ಅವನನ್ನು ಹುಡುಕ್ತಾ ಹುಡುಕ್ತಾ ಅವನ ಫ್ರೆಂಡ್ ಆದಂಥ ಪೊಲೀಸ್ ಆಫೀಸರನ್ನು ಮೀಟ್ ಆಗ್ತಾಳೆ. ಅಲ್ಲಿ ಆ ಪೊಲೀಸ್ ಫ್ರೆಂಡ್ ಅವಳಿಗೆ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ. ಅವನ ಆರೋಗ್ಯ ತುಂಬ ಕೆಟ್ಟೋಗಿದೆ ಮತ್ತು ಆತ ಕೆಲವೇ ದಿನಗಳು ಈ ಪ್ರಪಂಚದಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿದಂಥ ಟಿಮ್ ತಕ್ಷಣ ಬಸ್ ಸ್ಟ್ಯಾಂಡ್ ಕಡೆ ಓಡ್ತಾ ಹೋಗ್ತಾಳೆ ಮತ್ತು ಅಲ್ಲಿ ಚೆನ್ನನ್ನು ಮೀಟ್ ಮಾಡ್ತಾಳೆ. ಆಗ ಚೆನ್ ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ತನ್ನ ಮನೆಯವರನ್ನ ಪರಿಚಯ ಮಾಡಿಸ್ತಾನೆ. ನಂತರ ಚೆನ್ನ ಆರೋಗ್ಯ ಬರ್ತಾ ಬರ್ತಾ ಫೈನಲ್ ಸ್ಟೇಜ್ ತಲುಪುತ್ತೆ. ಹೀಗಾಗಿ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಆ ಟೈಮಲ್ಲಿ ಟಿಮ್ ಅವನ ಜೊತೆಯಲ್ಲೇ ಇರ್ತಾಳೆ ಮತ್ತು ಅವನನ್ನು ಖುಷಿಯಾಗಿಡೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಹೀಗೆ ಅಲ್ಲೇ ಒಂದಷ್ಟು ದಿನಗಳು ಕಳೆದು ಹೋಗ್ತವೆ. ಆದರೆ ಚೆನ್ನ ಹೆಲ್ತ್ ತುಂಬ ಸೀರಿಯಸ್ ಆಗೋಗುತ್ತೆ ಮತ್ತು ಆತ ಅಲ್ಲೇ ಸತ್ತು ಹೋಗ್ತಾನೆ. ಅದಾದ ನಂತರ ಅವನ ಫ್ಯೂನರಲ್ ಅನ್ನ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದವರೆಲ್ಲರೂ ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಆ ನಂತರ ನಾವಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೇವೆ. ಅದರಲ್ಲಿ ಚಿನ್ ತನ್ನ ಫಾದರ್ಗೊಂದು ಲೆಟರ್ ಬರೀತಾ ಇರ್ತಾನೆ. ಆಗ ಅವನು ಹೇಳ್ತಾನೆ, ಡ್ಯಾಡ್, ನಾನು ಈ ಪ್ರಪಂಚವನ್ನ ಬಿಟ್ಟು ಹೋದ ನಂತರ ನೀವು ಟಿಮ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಈ ದುನಿಯಾದಲ್ಲಿ ನನ್ನನ್ನು ಬಿಟ್ಟು ಅವಳಿಗೆ ಬೇರೆ ಯಾರು ಕೂಡ ಇಲ್ಲ ಅಂತಾನೆ. ಇದಾದ ನಂತರ ಚಿನ್ನ ಫಾದರ್ ಟಿಮ್ಳನ್ನ ಮೀಟ್ ಮಾಡ್ತಾರೆ. ಆನಂತರ ನಾವು ಚೆನ್ನ ಬ್ರದರನ್ನು ನೋಡ್ತೇವೆ. ಅದರಲ್ಲಿ ನಾವು ನೋಡ್ತೇವೆ, ಚೆನ್ ಸಾಯೋದಕ್ಕಿಂತಲೂ ಮುಂಚೆ ತನ್ನ ಬ್ರದರ್ನ ಶಾಪ್ಗೆ ಒಂದು ದೊಡ್ಡದಾದಂಥ ಲೈಟನ್ನು ಗಿಫ್ಟ್ ಮಾಡಿರ್ತಾನೆ. ಯಾಕಂದರೆ ತನ್ನ ಬ್ರದರ್ನ ಅಂಗಡಿಯೇ ಮೊದಲಿದ್ದಂಥ ಲೈಟ್ ಹಾಳಾಗಿ ಹೋಗಿರುತ್ತೆ. ಇದೆಲ್ಲ ನೋಡಿದಂತಹ ಚೆನ್ನ ಬ್ರದರ್ ತುಂಬ ಎಮೋಷನಲ್ ಆಗಿ ಅಳತೊಡಗ್ತಾನೆ. ಯಾಕಂದರೆ ಅವನು ಯಾವಾಗಲೂ ಕೂಡ ಅಂದ್ಕೊಂಡಿರ್ತಾನೆ ನನ್ನ ಬ್ರದರ್ ಕೆಲ್ಸಕ್ಕೆ ಬಾರ್ದವನು ಅಂತ. ಆದರೆ ಚೆನ್ಗೆ ಮಾತ್ರ ತನ್ನ ಬ್ರದರ್, ತನ್ನ ಫಾದರ್ ಮತ್ತು ಟಿಮ್ಳ ಮೇಲೆ ಅದಮ್ಯವಾದ ಪ್ರೀತಿ ಇರುತ್ತೆ. ಹಾಗಾಗಿ ಅವನು ಸಾಯೋದಕ್ಕಿಂತಲೂ ಮುಂಚೆ ಎಲ್ರಿಗೂ ಕೂಡ ಅವನಿಂದಾದ ಸಹಾಯವನ್ನು ಮಾಡಿರ್ತಾನೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.